ಓಂ ಶ್ರೀ ಸಾಯಿರಾಮ್ ವಿದ್ಯುತ್ ಕಾಂತಿಯ ಪ್ರೇರಣೆ ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ನಾವು ಹಿಂದೆ ಕಲ್ತಂಥ ವಿಷಯವನ್ನು ಸ್ವಲ್ಪ ನೆನಪಾಡ್ಕೊಳ್ಳುವ ಯಾವುದೇ ಒಂದು ತಂತಿಯಲ್ಲಿ ಈಗ ಇದೊಂದು ತಂತಿ ಅಂತಾದರೆ ಈ ತಂತಿಯಲ್ಲಿ ವಿದ್ಯುತ್ ಹರಿತಾ ಇದ್ದರೆ ಇದರ ಇದರ ಮೂಲಕ ವಿದ್ಯುತ್ ಪ್ರವಾಹ ಹರಿತಾ ಇದ್ದರೆ ಆಗ ಅದರ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗ್ತದೆ ಅಂತೇಳಿ ಇದೊಂದು ತಂತಿ ಇದರ ಸುತ್ತ ಇದರಲ್ಲಿ ಏನು ಇದೆ ಅಂತ ಇರಲಿ ಈಗ ವಿದ್ಯುತ್ತು ಸರಾಗವಾಗಿ ಇದೆ ಈ ಸಂದರ್ಭದಲ್ಲಿ ಏನಾಗ್ತದೆ ಇದರ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗ್ತದೆ ಅಂತ ನಾವು ಪ್ರಯೋಗವನ್ನೆಲ್ಲ ನೋಡಿದ್ದೇವೆ ಆದರೆ ವಿದ್ಯುತ್ ಪ್ರವಾಹ ಹರಿತ ಇರುವಂತಹ ತಂತಿಯಲ್ಲಿ ಕಾಂತಕ್ಷೇತ್ರ ಉಂಟಾಗ್ತದೆ ಕಾಂತಕ್ಷೇತ್ರವನ್ನು ಉತ್ಪತ್ತಿ ಮಾಡುತ್ತದೆ ಇದರ ಸರಿ ವಿರುದ್ಧವಾಗಿ ನಾವು ಕಾಂತಕ್ಷೇತ್ರವನ್ನು ವಿದ್ಯುತ್ ಕ್ಷೇತ್ರದಿಂದ ಪಡೆದಿದ್ದೇವೆ ಇದರ ವಿರುದ್ಧವಾಗಿ ನಾವು ನೋಡಿದರೆ ಕಾಂತಕ್ಷೇತ್ರದಿಂದ ವಿದ್ಯುತ್ ಕ್ಷೇತ್ರ ಪಡೀಬಹುದಾ ಇದು ಕ್ವಶನ್ ಈಗ ಇಷ್ಟರವರೆಗೆ ನಾವು ನೋಡಿದ ಪ್ರಯೋಗ ಏನು ವಿದ್ಯುತ್ ಪ್ರವಾಹದಿಂದ ಏನುಂಟಾದದ್ದು ಕಾಂತಕ್ಷೇತ್ರ ಉಂಟಾದದ್ದು ಈಗ ಏನು ಹೇಳ್ತಾ ಇದೆ ನಾನು ಅದರ ಸರಿ ವಿರುದ್ಧ ಕಾಂತಕ್ಷೇತ್ರದಿಂದ ವಿದ್ಯುತ್ ಕ್ಷೇತ್ರವನ್ನು ಪಡೀಬಹುದಾ ಇದು ಸಾಧ್ಯನಾ ಇದನ್ನು ತಿಳಿಸುವುದು ಯಾವುದು ವಿದ್ಯುತ್ ಕಾಂತೀಯ ಪ್ರೇರಣೆ ಏನು ನಾವು ತಿಳ್ಕೊಳ್ಬೇಕಾದಿಲ್ಲಿ ವಿದ್ಯುತ್ ಪ್ರವಾಹದಿಂದ ಕಾಂತಕ್ಷೇತ್ರ ಪಡೆದಾಗಿದೆ ಅದು ಸಾಧ್ಯ ಇದೆ ಕಾಂತಕ್ಷೇತ್ರದಿಂದ ವಿದ್ಯುತ್ ಪ್ರವಾಹವನ್ನು ಪಡಿಲಿಕ್ಕೆ ಆಗ್ತದೆ ಅದಕ್ಕೆ ಹೇಳಿದ ನಾವು ವಿದ್ಯುತ್ ಕಾಂತೀಯ ಪ್ರೇರಣೆ ಇದನ್ನು ಮೊತ್ತ ಮೊದಲನೇದಾಗಿ ಯಾರು ಸಾಧಿಸಿದ್ದು ಅಂತೇಳಿದರೆ ಇದು ಸಾಧ್ಯ ಅಂತೇಳಿ ತೋ ತೋರಿಸಿದ್ದು ಅಂತೇಳಿದ್ರೆ ಮೈಕಲ್ ಫ್ಯಾರಡೆ ಇವನು ಒಂದು ಪ್ರಯೋಗವನ್ನು ಮಾಡ್ತಾನೆ ಅವ ಪ್ರಯೋಗಕ್ಕೆ ಬಳಸಿದಂತಹ ಮೆಥಡ್ ಸ್ವಲ್ಪ ಚೇಂಜ್ ಇದೆ ನಾನು ಅದನ್ನು ಆ ರೀತಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರ ಬದಲಿಗೆ ಅದನ್ನೇ ನಾವು ಸಿಂಪಲ್ ಆಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಏನೆಲ್ಲ ಬೇಕು ಅಂತೇಳಿ ಈಗ ನಮ್ಮ ಉದ್ದೇಶ ಏನು ಕಾಂತಕ್ಷೇತ್ರದಿಂದ ವಿದ್ಯುತ್ ಕ್ಷೇತ್ರವನ್ನು ಪಡೆಯುವಂಥದ್ದು ಕಾಂತಕ್ಷೇತ್ರದಿಂದ ವಿದ್ಯುತ್ ಕ್ಷೇತ್ರವನ್ನು ವಿದ್ಯುತ್ತನ್ನು ಪಡೆಯಬೇಕು ಕಾಂತಕ್ಷೇತ್ರ ಇರಬೇಕು ಅಂತಾದರೆ ನಮಗೇನು ಬೇಕು ಒಂದು ಅಯಸ್ಕಾಂತ ಬೇಕು ಇದು ಒಂದು ದಂಡ ಕಾಂತ ಇದಕ್ಕೇನು ಹೇಳ್ತಾರೆ ದಂಡ ಕಾಂತ ಇದರ ಸುತ್ತಲೂ ಏನಿದೆ ಕಾಂತಕ್ಷೇತ್ರ ಇದೆ ಇದು ಇದ್ರೆ ಸಾಲ್ದು ಇನ್ನೇನು ಬೇಕು ಅಂತೇಳಿದ್ರೆ ಇದಕ್ಕೆ ನಾವು ತಂತಿಯ ಸುರುಳಿ ಅಂತ ಹೇಳ್ತಾರೆ ಇದಕ್ಕೆ ಅಂತ ಹೇಳಿದ್ರೆ ತಂತಿಯ ಸುರುಳಿ ಮಾಮೂಲಿ ತಂತಿಯನ್ನೇ ಸುರುಳಿ ಸುತ್ತಿರುವಂಥದ್ದು ತಂತಿಯ ಸುರುಳಿ ಅಂದರೆ ಬೇರೇನೂ ಅಲ್ಲ ಮಾಮೂಲಿ ತಂತಿಯನ್ನು ಏನು ಮಾಡಿದ್ದೇವೆ ಸುರುಳಿ ಸುತ್ತಿ ನಾವು ಇಟ್ಟಿದ್ದೇವೆ ಅದಕ್ಕೆ ಹೆಸರು ತಂತಿಯ ಸುರುಳಿ ಇಂತಹ ಒಂದು ತಂತಿಯ ಸುರುಳಿ ಅದನ್ನು ಯಾವುದಕ್ಕೆ ನಾವು ಕನೆಕ್ಟ್ ಮಾಡಿದ್ದೇವೆ ನೋಡಿ ಗ್ಯಾಲನೋಮೀಟರ್ ಅಂತ ಹೇಳ್ತಾರೆ ಇದಕ್ಕೆ ಅಂತ ಹೇಳ್ತಾರೆ ಗ್ಯಾಲೋಮೀಟರ್ ನಿಮ್ಗೆ ಗೊತ್ತು ನಿಮಗೆ ವೋಲ್ಟಾಮೀಟರ್ ಇದೆ ಎಮ್ ಮೀಟರ್ ಅಂತ ಇದೆ ಗ್ಯಾಲನೋಮೀಟರ್ ಇದೆ ವೋಲ್ಟೇಜನ್ನು ಪತ್ತೆ ಹಚ್ಲಿಕ್ಕಿರೋದು ವೋಲ್ಟಾ ಮೀಟರ್ ಎಮ್ ಮೀಟರ್ ಅಂತ ಇರೋದು ಯಾಕೆ ಎಷ್ಟು ವಿದ್ಯುತ್ ಪ್ರವಾಹ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಎಮ್ ಮೀಟರ್ ಅದೇ ರೀತಿ ಗ್ಯಾಲನೋಮೀಟರ್ ಅಂತ ಇದೆ ಇದನ್ನು ನೀವು ಇಷ್ಟೋರಾಗ ಕೇಳಿರ್ಲಿಕ್ಕಿಲ್ಲ ಏನು ಅಂತ ಅಂತೇಳಿದ್ರೆ ಗ್ಯಾಲನೋಮೀಟರ್ ಅಂತ ಹೇಳಿದರೆ ಈಗ ಇದೊಂದು ತಂತಿಯ ಸುರುಳಿ ಈ ತಂತಿಯ ಸುರುಳಿಯನ್ನು ಯಾವುದಕ್ಕೆ ನಾನು ಕನೆಕ್ಟ್ ಮಾಡಿದ್ದೇನೆ ಗ್ಯಾಲೊನೋಮೀಟ್ರಿಗೆ ಕನೆಕ್ಟ್ ಮಾಡಿದ್ದೇನೆ ಈಗ ಇದೊಂದು ಮಂಡಲ ಆಯಿತು ಅಂತ ಅರ್ಥ ಮಂಡಲ ಅಂದರೆ ಇಷ್ಟೇ ಮತ್ತೇನಲ್ಲ ಸರ್ಕಿಟ್ ಈಗ ಇದರಲ್ಲಿ ವಿದ್ಯುತ್ ಹರಿತಾ ಇದೆಯಾ ನಿಮ್ಗೆ ಗೊತ್ತಿಲ್ಲ ಅಥವಾ ಇನ್ನು ಯಾವ ಸಾಮಾನ್ಯವಾಗಿ ಇದನ್ನು ನೋಡಿದರೆ ಗೊತ್ತಾಗ್ತದೆ ಇದರಲ್ಲಿ ವಿದ್ಯುತ್ ಹರಿತಾ ಇಲ್ಲ ಯಾಕೆ ಇದನ್ನು ನಾನು ಯಾವುದಾದ್ರೂ ಪ್ಲಗ್ಗಿಗೆ ಕನೆಕ್ಷನ್ ಮಾಡಿದ್ದೀನ ಬ್ಯಾಟ್ರಿ ಕನೆಕ್ಷನ್ ಮಾಡಿದ್ದಾನೆ ಯಾವ ಕನೆಕ್ಷನ್ ಇಲ್ಲ ಆದ ಕಾರಣ ಇದರಲ್ಲಿ ವಿದ್ಯುತ್ ಹರಿತಾ ಇಲ್ಲ ಆನಂತರ ಇಲ್ಲೊಂದು ಮುಳ್ಳು ಕಾಣ್ತೀರಾ ನೀವು ಒಂದು ಮುಳ್ಳನ್ನು ನೀವು ನೋಡ್ಬೋದು ಗ್ಯಾಲೋನೋಮೀಟ್ರ್ ಅಂತ ಬರ್ತದೆ ಆ ಮುಳ್ಳು ಏನಾದರೂ ಡಿಫ್ಲೆಕ್ಷನ್ ವಿಚಲನೆ ಆಗ್ತಾ ಇದೆಯಾ ಖಂಡಿತವಾಗಿ ಇಲ್ಲ ವಿಚಲನೆ ಇಲ್ಲ ನೋಡಿ ವಿಚಲನೆ ಆಗ್ತಾ ಇಲ್ಲ ಅದು ವಿಚಲನೆ ಆದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಮಂಡಲದಲ್ಲಿ ವಿದ್ಯುತ್ ಹರಿತಾ ಇದೆ ಅಂತ ಅರ್ಥ ಹಾಗಾದರೆ ಗ್ಯಾಲೋನೋಮೀಟ್ರನ ಕೆಲಸ ಏನು ಒಂದು ಮಂಡಲದಲ್ಲಿ ಒಂದು ವಾಹಕದಲ್ಲಿ ವಿದ್ಯುತ್ ಹರಿತಾ ಇದ್ದರೆ ವಿದ್ಯುತ್ ಹರಿದರೆ ಅದನ್ನೇನು ಮಾಡ್ತದೆ ಅದನ್ನು ಪತ್ತೆ ಹಚ್ಚುವ ಅತ್ಯಂತ ಸ್ವಲ್ಪ ಕಡಿಮೆ ಕರೆಂಟು ಕೂಡ ಇದ್ದರೂ ಆಗ್ಬೋದು ತುಂಬ ಕಡಿಮೆ ವಿದ್ಯುತ್ ಪ್ರವಾಹ ಇದ್ದರೂ ಏನು ಮಾಡ್ತದೆ ಅದನ್ನು ಈ ಗ್ಯಾಲೊನೊಮೀಟ್ರ್ ಪತ್ತೆ ಹಚ್ಚುತ್ತದೆ ಈ ರೀತಿ ಆಗ ಒಂದು ಸೆಟಪ್ ಮಾಡ್ತಾನೆ ಏನೆಲ್ಲ ಒಂದು ತಂತಿಯ ಸುರುಳಿಯನ್ನು ಗ್ಯಾಲೋನೋಮೀಟ್ರಿಗೆ ಕನೆಕ್ಷನ್ ಮಾಡಿದ್ದಾನೆ ಆನಂತರ ಒಂದು ಅಯಸ್ಕಾ ಅಂತವನ್ನು ತಗೊಂಡಿದ್ದಾನೆ ಇದರ ಮೂಲಕ ಈಗ ಅವ ಏನು ಮಾಡ್ತಾನೆ ಒಂದು ಪ್ರಯೋಗವನ್ನು ಮಾಡ್ತಾನೆ ಉದ್ದೇಶ ಇಷ್ಟೇ ಕಾಂತಕ್ಷೇತ್ರದಿಂದ ಏನು ಮಾಡಬೇಕು ವಿದ್ಯುತ್ ಕ್ಷೇತ್ರವನ್ನು ಏನಾಗಿತ್ತು ಅವನ ಉದ್ದೇಶ ಕಾಂತಕ್ಷೇತ್ರದಿಂದ ಏನು ಮಾಡೋದು ವಿದ್ಯುತ್ ಕ್ಷೇತ್ರ ಈಗ ನಾವು ಫ್ಯಾರಡೆ ಮಾಡಿದಂತಹ ಪ್ರಯೋಗವನ್ನು ಮಾಡಿ ನೋಡುವ ಗ್ಯಾಲೋನೋಮೀಟ್ರ್ ಇದೆ ಆನಂತರ ತಂತಿಯ ಸುರುಳಿ ಇದೆ ಮತ್ತು ದಂಡಕಾಂತ ಇದೆ ಈಗ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ಈ ದಂಡಕಾಂತವನ್ನು ಗಮನಿಸ್ತೀರಿ ಒಂದು ದಂಡಕಾಂತ ಈ ದಂಡಕಾಂತವನ್ನು ತಂತಿಯ ಸುರುಳಿಯ ಒಳಗಡೆ ಹಾಕ್ತೇನೆ ಯಾಕೆ ತಂತಿಯ ಸುರುಳಿಗೆ ಹಾಕುವ ಉದ್ದೇಶ ಏನು ಅಂತ ಹೇಳಿದ್ರೆ ಕಾಂತ ಕ್ಷೇತ್ರದಿಂದ ವಿದ್ಯುತ್ ಕ್ಷೇತ್ರ ಉಂಟಾಗುತ್ತೆ ಒಮ್ಮೆ ಜಸ್ಟ್ ನೋಡ್ತಾ ಇರಿ ತಂತಿಯ ಸುರುಳಿಯನ್ನು ನಾನು ಯಾವುದಕ್ಕೆ ಹಾಕಿದ್ದೇನೆ ತಂತಿಯ ಸುರುಳಿಯ ಒಳಗೆ ಹಾಕಿದ್ದೇನೆ ಏನಾದರೂ ಡಿಫ್ಲೆಕ್ಷನ್ ಇದೆಯಾ ಖಂಡಿತ ಇಲ್ಲ ಕಾಣ್ತದ ಏನಾದರೂ ಅಲ್ಲಿ ವಿಚಲನೆ ಆಗ್ತಾ ಇದೆಯಾ ಇಲ್ಲ ಯಾಕೆ ವಿಚಲನೆ ಆಗ್ತಾ ಇಲ್ಲ ಕೆಲವರು ಕೇಳ್ಬೋದು ಕಾಂತಕ್ಷೇತ್ರದಿಂದ ನಮ್ಮ ಉದ್ದೇಶ ಏನು ವಿದ್ಯುತ್ ಕ್ಷೇತ್ರ ಕಾಂತಕ್ಷೇತ್ರದ ವಿದ್ಯುತ್ ಕ್ಷೇತ್ರ ಬರಲಿಲ್ಲ ಅಲ್ಲ ಅಲ್ಲಿಗೆ ಅವ ಪ್ರಯೋಗ ನಿಲ್ಲಿಸಲಿಲ್ಲ ಈಗ ನೋಡಿ ಆ ಒಂದು ದಂಡಕಾಂತವನ್ನು ಏನು ಮಾಡ್ತಾನೆ ಗೊತ್ತಾ ಒಮ್ಮೆ ಆ ಸುರುಳಿಯ ಒಳಗಡೆ ಆನಂತರ ಹೊರಗಡೆ ಒಮ್ಮೆ ಒಳಗಡೆ ಆನಂತರ ಹೊರಗಡೆ ಈ ರೀತಿಯಾಗಿ ದಂಡಕಾಂತವನ್ನು ತಂತಿಯ ಸುರುಳಿಯ ಒಳಗಡೆ ಏನು ಮಾಡ್ತಾನವ ಚಲಿಸುವ ಹಾಗೆ ಮಾಡ್ತಾನೆ ಆಗ ನೀವು ಕಾಣಬಹುದು ಅಲ್ಲಿ ಏನು ಕಾಣ್ತಾ ಇದೆ ಆ ಮುಳ್ಳನ್ನು ನೋಡಿ ಗ್ಯಾಲೋನೋಮೀಟರ್ನ ಅಲ್ಲಿ ಏನು ಕಾಣ್ತಾ ಇದೆ ಅಲ್ಲಿ ವಿಚಲನೆಯನ್ನು ನಾವು ನೋಡ್ಬೋದು ವಿಚಲನೆ ಆಗಿದೆ ಅಂದರೆ ಅರ್ಥ ಏನು ಗ್ಯಾಲೊನೋಮೀಟರಲ್ಲಿ ವಿಚಲನೆ ಆಗಿದೆ ಅಂತ ಹೇಳಿದರೆ ಇದರ ಅರ್ಥ ಅಲ್ಲಿ ಏನು ಉಂಟಾಗಿದೆ ವಿದ್ಯುತ್ ಕ್ಷೇತ್ರ ಉಂಟಾಗಿದೆ ಯಾವುದರಿಂದ ವಿದ್ಯುತ್ ಕ್ಷೇತ್ರ ಉಂಟಾಗಿದೆ ಅದನ್ನು ತಿಳ್ಕೊಳ್ಬೇಕು ಯಾವುದರಿಂದ ವಿದ್ಯುತ್ ಕ್ಷೇತ್ರ ಕಾಂತಕ್ಷೇತ್ರದಿಂದ ತಪ್ಪು ಯಾಕೆ ತಪ್ಪು ಕೇವಲ ಕಾಂತಕ್ಷೇತ್ರ ನೋಡಿ ತಂತಿಯ ಸುರುಳಿಯ ಒಳಗಡೆ ನಾನು ಯಾವುದನ್ನು ಆಯಸ್ಕಾಂತವನ್ನು ಇಟ್ಟಿದ್ದೇನೆ ಆದರೆ ಏನಾಗಿಲ್ಲ ಯಾವುದೇ ವಿಚಾರಣೆ ಇಲ್ಲ ಹಾಗಾದರೆ ಕಾಂತಕ್ಷೇತ್ರದಿಂದಲ್ಲ ಏನಾಗಬೇಕು ನಮ್ಮ ವಾಕ್ಯ ಇದೇನು ಇದೆ ಏನನ್ನು ಸೂಚಿಸದೆ ಬದಲಾಗುತ್ತಿರುವ ಕಾಂತಕ್ಷೇತ್ರ ಆ ಅಲ್ಲಿ ಒಂದು ವರ್ಡ್ ಬಂತು ಬದಲಾಗುತ್ತಿರುವ ಕಾಂತಕ್ಷೇತ್ರ ಏನದು ಬದಲಾಗೋದು ಕಾಂತಕ್ಷೇತ್ರ ಇದೊಂದು ಆಯಸ್ಕಾಂತ ಆದರೆ ಅದರ ಸುತ್ತ ಕಾಂತಕ್ಷೇತ್ರ ಇರ್ತದೆ ಕಾಂತಕ್ಷೇತ್ರ ಇದ್ದರೂ ಕೂಡ ಆ ಕಾಂತಕ್ಷೇತ್ರ ಏನು ಇದನ್ನು ನಾವು ಸ್ಟೇಷನರಿ ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಏನಾಗುವುದಿಲ್ಲ ಅದು ಯಾವುದೇ ಕಾರಣಕ್ಕೆ ಆ ಕಾಂತಕ್ಷೇತ್ರ ಬದಲಾಗುವುದಿಲ್ಲ ಕಾಂತಕ್ಷೇತ್ರವನ್ನು ಹೀಗೆ ನಾವು ಅಂದರೆ ಕಾಂತವನ್ನು ಹೀಗೆ ಮೂವ್ ಮಾಡಿದರೆ ಕಾಂತಕ್ಷೇತ್ರ ಏನಾಗ್ತದೆ ವ್ಯತ್ಯಾಸ ಆಗ್ತದೆ ಅದೇ ಇಲ್ಲಿ ಕಾರಣ ಹೀ ಇಲ್ಲಿ ಕಾಂತ ತಂತಿಯ ಸುರುಳಿಯ ಒಳಗಡೆ ಆಗ್ತಾ ಇದೆ ಚಲಿಸ್ತಾ ಇದೆ ಅಂತ ಹೇಳಿದರೆ ಕಾಂತಕ್ಷೇತ್ರ ಬದಲಾಯಿತು ವಿದ್ಯುತ್ ಕ್ಷೇತ್ರ ಉಂಟಾಯಿತು ಎರಡೂ ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಕಾಂತ ಮತ್ತು ಸುರುಳಿ ಎರಡೂ ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಅಲ್ಲಿ ವಿಚಲನೆ ಇಲ್ಲ ಇದರ ಅರ್ಥ ಏನು ಕಾಂತಕ್ಷೇತ್ರ ಬದಲಾಗಲಿಲ್ಲ ಕೇವಲ ಕಾಂತಕ್ಷೇತ್ರದಿಂದ ಏನು ಉಂಟಾಗುವುದಿಲ್ಲ ವಿದ್ಯುತ್ ಕ್ಷೇತ್ರ ಉಂಟಾಗುವುದಿಲ್ಲ ಇಲ್ಲಿ ಕಾಂತಕ್ಷೇತ್ರ ಬದಲಾಗದ ಕಾರಣ ವಿದ್ಯುತ್ ಕ್ಷೇತ್ರ ಉಂಟಾಗಲಿಲ್ಲ ಈಗ ಇನ್ನೊಂದು ಕ್ವಶನ್ ಬರ್ಬೋದು ಕಾಂತವನ್ನು ನಿಶ್ಚಲ ಸ್ಥಿತಿಯಲ್ಲಿಟ್ಟು ನಾವು ಯಾವುದನ್ನು ತಂತಿಯ ಸುರುಳಿಯನ್ನು ಮೂವ್ ಮಾಡಿದರೆ ಏನಾಗ್ತದೆ ವಿಚಲನೆ ಉಂಟಾ ಇಲ್ಲಿ ವಿಚಲನೆ ಕಾಣ್ತದೆ ಇಲ್ಲಿ ಏನಾಗ್ತಾ ಉಂಟು ವಿಚಲನೆ ಇದೆ ಹಾಗಾದರೆ ವಿಚಲನೆ ಇದೆ ಅಂತೇಳಿದರೆ ಏನು ಇದರ ಅರ್ಥ ಇಲ್ಲೂ ಕೂಡ ಹಾಗೆ ಯಾವುದು ತಂತಿಯ ಸುರುಳಿ ಮೂವ್ ಆಗ್ತಾ ಇರುವ ಕಾರಣ ಕಾಂತಕ್ಷೇತ್ರ ಬದಲಾಗಿದೆ ಇದನ್ನು ನಾವು ಈ ರೀತಿಯಾಗಿ ಇಲ್ಲಿ ತಿಳ್ಕೊಳ್ಳಬಹುದು ಇದೇ ಮೈಕಲ್ ಫ್ಯಾರಡೆ ಮಾಡಿದಂತಹ ಒಂದು ಪ್ರಯೋಗ ಇದಕ್ಕೆ ಹೆಸರೇನು ವಿದ್ಯುತ್ ಕಾಂತಿಯ ಪ್ರೇರಣೆ ಹಾಗಾದರೆ ವಿದ್ಯುತ್ ಕಾಂತಿಯ ಪ್ರೇರಣೆ ಅಂದ್ರೇನು ಬದಲ ಒಂದು ವಾಹಕಕ್ಕೆ ಹೊಂದಿಕೊಂಡಿರುವ ಇದು ಒಂದು ವಾಹಕ ಈ ವಾಹಕಕ್ಕೆ ಹೊಂದಿಕೊಂಡು ಈ ಅಯಸ್ಕಾಂತವನ್ನು ಏನು ಮಾಡಬೇಕು ಆಯಸ್ಕಾಂತದ ಕಾಂತಕ್ಷೇತ್ರವನ್ನು ಬದಲಾಯಿಸಬೇಕು ಒಂದು ವಾಹಕಕ್ಕೆ ಹೊಂದಿಕೊಂಡು ಬದಲಾಗುತ್ತಿರುವಂತಹ ಕಾಂತಕ್ಷೇತ್ರ ಬದಲಾಗುತ್ತಿರುವಂತಹ ಕಾಂತಕ್ಷೇತ್ರ ಏನನ್ನು ಉಂಟು ಮಾಡ್ತದೆ ವಿದ್ಯುತ್ ಚಾಲಕ ಬಲವನ್ನು ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡ್ತದೆ ಅದಕ್ಕೆ ಹೆಸರೇನು ವಿದ್ಯುತ್ ಕಾಂತಿಯ ಪ್ರೇರಣೆ ಇನ್ನೊಮ್ಮೆ ಹೇಳ್ತೇನೆ ಒಂದು ವಾಹಕಕ್ಕೆ ಹೊಂದಿಕೊಂಡಿರುವ ಬದಲಾಗುತ್ತಿರುವಂತಹ ಕಾಂತಕ್ಷೇತ್ರವು ವಾಹಕದಲ್ಲಿ ವಿದ್ಯುತ್ ಬಲವನ್ನು ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ ಕ್ಷೇತ್ರವನ್ನು ಏನುಂಟು ಮಾಡ್ತದೆ ಪ್ರೇರಣೆ ಮಾಡ್ತದೆ ಅಲ್ಲೊಂದು ವರ್ಡ್ ನೋಡಿ ಪ್ರೇರಣೆ ಯಾಕೆ ಕಾಂತಕ್ಷೇತ್ರದಿಂದ ಬದಲಾಗುತ್ತಿರುವಂತಹ ಕಾಂತಕ್ಷೇತ್ರದಿಂದ ಏನಾಗಿದೆ ವಿದ್ಯುತ್ ಕ್ಷೇತ್ರ ಪ್ರೇರಣೆಯಾಗಿದೆ ಅದರಿಂದ ಪಡ್ಕೊಂಡದ್ದು ಆದ ಕಾರಣ ಪ್ರೇರಣೆ ಆಗ್ತದೆ ವಿದ್ಯುತ್ ಕಾಂತ ವಿದ್ಯುತ್ ಕ್ಷೇತ್ರ ಇದಕ್ಕೆ ಹೆಸರು ವಿದ್ಯುತ್ ಕಾಂತೀಯ ಪ್ರೇರಣೆ ಇದನ್ನು ಇನ್ನೊಂದು ರೀತಿಯಲ್ಲೂ ಕೂಡ ಅರ್ಥ ಮಾಡ್ಕೊಳ್ಬೋದು ಒಂದು ರಟ್ಟಿನ ಕೊಳವೆ ಅದೊಂದು ಸಿಲಿಂಡರ್ ಆಕಾರದಲ್ಲಿರಲಿ ಒಂದು ರಟ್ಟಿನ ಕೊಳವೆಯನ್ನು ತಗೊಳ್ಳಿ ಅದು ಅವಾಹಕ ವೆರಿ ಇಂಪಾರ್ಟೆಂಟ್ ಇದರ ಮೂಲಕ ಏನಾಗಬಾರ್ದು ವಿದ್ಯುತ್ ಹರಿಬಾರ್ದು ಅಂತಹ ಒಂದು ಅವಾಹಕವನ್ನು ತಗೊಳ್ಳಿ ಈಗ ಇಲ್ಲಿ ನಾನು ತೋರಿಸಿದಲ್ಲ ತಂತಿಯ ಸುರುಳಿ ಅದೇ ರೀತಿಯ ತಂತು ಸುರುಳಿಯನ್ನು ಸುರುಳಿ ಸುತ್ತಬೇಕು ತಂತಿಯ ಸುರುಳಿ ಅದನ್ನೇನು ಮಾಡಿ ಇಲ್ಲಿ ಒಂದು ತಂತಿಯನ್ನು ಸುರುಳಿ ಸುತ್ತಿ ಇಲ್ಲೇನಿರಲಿ ಸುತ್ತುಗಳ ಸಂಖ್ಯೆ ಏನಿರಲಿ ಜಾಸ್ತಿ ಇರಲಿ ಎರಡು ತುದಿಗಳು ಇನ್ನೊಂದು ತಂತಿಯ ಸುರುಳಿಯನ್ನು ತಗೊಳ್ಳಿ ಅದರಲ್ಲಿ ತಂತಿಯ ಸುರುಳಿಯ ಸುತ್ತುಗಳ ಸಂಖ್ಯೆ ಏನಿರಲಿ ಕಡಿಮೆ ಇರಲಿ ಇದೊಂದು ರಟ್ಟಿನ ಕೊಳವೆ ಸಿಲಿಂಡರ್ ಆಕಾರದಲ್ಲಿದೆ ಇದು ವಿದ್ಯುತ್ತನ್ನು ಆವಾಹಕ ಅವಾಹಕ ಅಂದರೆ ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುವುದಿಲ್ಲ ಇಲ್ಲಿ ಏನು ಮಾಡಿದಿರಿ ನೀವು ಹೆಚ್ಚು ತಂತಿಯ ಸುರುಳಿಯ ಇರುವಂಥ ಒಂದು ಕಾಯಿಲ್ ಇದು ಕಡಿಮೆಯ ತಂತಿಯ ಸುರುಳಿ ಇರುವಂತಹ ಒಂದು ಕಾಯಿಲ್ ಇದಕ್ಕೆ ಪ್ರೈಮರಿ ಕಾಯಿಲ್ ಅಂತ ಹೇಳ್ತಾರೆ ಇದಕ್ಕೆ ಸೆಕೆಂಡರಿ ಕಾಯಿಲ್ ಅಂತ ಹೇಳ್ತಾರೆ ಈ ಪ್ರೈಮರಿ ಕಾಯಿಲನ್ನು ಏನು ಮಾಡಿ ಅಂತ ಹೇಳಿದರೆ ಒಂದು ಬ್ಯಾಟ್ರಿಗೆ ಕನೆಕ್ಷನ್ ಕೊಡಿ ಇದೊಂದು ಸ್ವಿಚ್ ಅಥವಾ ಏನು ಹೇಳ್ಬೋದು ಇದಕ್ಕೆ ಕೀ ಅಂತ ಕೂಡ ಹೇಳ್ತಾರೆ ಕನೆಕ್ಷನ್ ಮಾಡಿ ಈ ತಂತಿಯ ಸುರುಳಿಯನ್ನು ಏನು ಮಾಡಿ ಅಂತೇಳಿದ್ರೆ ಒಂದು ಗ್ಯಾಲನೋಮೀಟ್ರ್ ಜಿ ಅಂತ ಬರೆದ್ರೆ ಗ್ಯಾಲನೋಮೀಟ್ರ್ ಅಂತೇಳಿ ಅದಕ್ಕೇನು ಮಾಡಿ ಕನೆಕ್ಷನ್ ಕೊಡಿ ಈಗ ಇನ್ನೊಂದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಈ ತಂತಿಯ ಸುರುಳಿ ಅಂದರೆ ಇದೊಂದು ಮಂಡ ಇದೊಂದು ಮಂಡಲ ಇದು ಪ್ರೈಮರಿ ಇದು ಸೆಕೆಂಡರಿ ಇವುಗಳ ನಡುವೆ ಏನಿಲ್ಲ ಪರಸ್ಪರ ಕನೆಕ್ಷನ್ ಇಲ್ಲ ಇದೆಯಾ ಈ ತಂತಿಯ ಸುರುಳಿಯನ್ನು ಇದಕ್ಕೆ ನಾವು ಏನು ಮಾಡಿದ್ದೇವೆ ಕನೆಕ್ಟ್ ಮಾಡಿದ್ದೇವಾ ಇಲ್ಲ ಯಾವ ಕನೆಕ್ಷನು ಇಲ್ಲಿ ಇಲ್ಲ ಇನ್ನು ನೀವು ಹೇಳ್ಬೋದು ಸರ್ ಇಲ್ಲಿಂದ ವಿದ್ಯುತ್ ಎಲ್ಲಿಯಾದರೂ ಬಂದರೆ ವಿದ್ಯುತ್ ಕೊಟ್ಟಾಗ ಇದರ ಮೂಲಕ ಹರಿದು ಇಲ್ಲಿಗೆ ಬರ ಬರಲಿಕ್ಕೆ ಸಾಧ್ಯ ಉಂಟು ಯಾಕೆ ಇದು ರಟ್ಟು ಕಾಗದದ ರಟ್ಟು ವಿದ್ಯುತ್ನ ಆವಾಹಕ ತನ್ನ ಮೂಲಕ ವಿದ್ಯುತ್ತನ್ನು ಏನು ಮಾಡೋದಿಲ್ಲ ಹೋಗಲಿಕ್ಕೆ ಬಿಡುವುದಿಲ್ಲ ಆದ ಕಾರಣ ಇಲ್ಲಿ ಬಂದ ವಿದ್ಯುತ್ ಇಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಈಗ ನೋಡಿ ಏನು ಮಾಡಬೇಕು ಅಂದರೆ ಇದಕ್ಕೆ ಕೀಯನ್ನು ಸಿಕ್ಕಿಸಿ ವಿದ್ಯುತ್ ಹರಿತದೆ ಒಪ್ಕೊಳ್ತೀರಾ ವಿದ್ಯುತ್ ಹರಿತದೆ ಅಂದರೆ ಸ್ವಿಚ್ ಆನ್ ಮಾಡಿ ವಿದ್ಯುತ್ ಹರಿತದೆ ವಿದ್ಯುತ್ತು ಇದರ ಮೂಲಕ ಹರಿತಾ ಇದ್ದರೆ ಇಲ್ಲಿ ಕಾಂತಕ್ಷೇತ್ರ ಉಂಟಾಗಿದೆ ಇಲ್ವಾ ಕಾಂತಕ್ಷೇತ್ರ ಉಂಟಾಗಿದೆ ಆದರೆ ಕಾಂತಕ್ಷೇತ್ರ ಬದಲಾಗಿದೆಯಾ ಖಂಡಿತವಾಗಿ ಕಾಂತಕ್ಷೇತ್ರ ಬದಲಾಗಿಲ್ಲ ಕಾಂತಕ್ಷೇತ್ರ ಉಂಟು ಯಾವಾಗ ವಿದ್ಯುತ್ ಹರಿತಾ ಇದ್ದಾಗ ಈ ತಂತಿಯಲ್ಲಿ ಇನ್ನು ಸ್ವಿಚ್ ಅನ್ನೊಮ್ಮೆ ಆನ್ ಮಾಡಿ ಆಫ್ ಮಾಡಿ ಕೀಯನ್ನು ಒಮ್ಮೆ ಹಾಕಿ ಒಮ್ಮೆ ತೆಗೀರಿ ಸ್ವಿಚ್ ಆನ್ ಆಫ್ ಸ್ವಿಚ್ ಆನ್ ಆಫ್ ಮಾಡ್ತಾ ಬನ್ನಿ ಆಗೇನಾಗ್ತದೆ ಒಮ್ಮೆ ಕರೆಂಟ್ ಹರಿತದೆ ಒಮ್ಮೆ ನಿಲ್ತದೆ ಹರಿತದೆ ನಿಲ್ತದೆ ಇದರಿಂದ ಏನಾಗ್ತದೆ ಕಾಂತಕ್ಷೇತ್ರ ಬದಲಾಗ್ತದೆ ಏನು ಮಾಡಬೇಕಿಲ್ಲಿ ಸ್ವಿಚ್ ಒಮ್ಮೆ ಆನ್ ಆಫ್ ಆನ್ ಆಫ್ ಮಾಡ್ತಾ ಇರಬೇಕು ಒಮ್ಮೆ ಆನ್ ಮಾಡಬೇಕು ಆಫ್ ಮಾಡಬೇಕು ಯಾಕೆ ನೀವು ವಿದ್ಯುತ್ ಹರಿತಾ ಇದ್ದರೆ ಯಾವಾಗಲೂ ಮಂಡಲದಲ್ಲಿ ಏನಾಗೋದಿಲ್ಲ ವಿದ್ ಕಾಂತಕ್ಷೇತ್ರ ಬದಲಾಗೋದಿಲ್ಲ ಸ್ವಿಚ್ ಆನ್ ಆಫ್ ಇದ್ದರೆ ಕಾಂತಕ್ಷೇತ್ರ ಅಂದರೆ ಇಲ್ಲಿ ವಿದ್ಯುತ್ ಹರಿದಾಗ ಕಾಂತಕ್ಷೇತ್ರ ಉಂಟಾಗ್ತದೆ ನಾವು ಓದಿದ್ದೇವೆ ಆ ಕಾಂತಕ್ಷೇತ್ರ ಬದಲಾಗ್ತದೆ ಆ ಬದಲಾದ ಕಾಂತಕ್ಷೇತ್ರದಿಂದ ಏನಾಗ್ತದೆ ಗೊತ್ತಾ ಈ ಗ್ಯಾಲನೋಮೀಟರ್ ನೀವು ನೋಡಿದರೆ ಅಲ್ಲಿ ಡಿಫ್ಲೆಕ್ಷನ್ ಕಾಣ್ತದೆ ವಿಚಲನೆ ಕಾಣ್ತದೆ ಈಗ ಒಂದು ಕ್ವಶನ್ ಬರ್ಬೋದು ಯಾಕೆ ವಿಚಲನೆ ಬಂದಿದೆ ಇಲ್ಲಿ ವಿದ್ಯುತ್ ಹರಿದಿದೆ ಅಂತ ಅರ್ಥ ಇದರಲ್ಲಿ ವಿಚಲನೆ ಆಗಿದೆ ಅಂದರೆ ಇದರ ಅರ್ಥ ಏನು ಗ್ಯಾಲರೋಮೀಟ್ರ್ ವಿದ್ಯುತ್ತನ್ನು ಹರಿಯುವುದನ್ನು ಸೂಚಿಸುವುದು ಹಾಗಾದರೆ ಈ ತಂತಿಯ ಏನು ಉತ್ಪತ್ತಿಯಾಗಿದೆ ಅಂತ ಅರ್ಥ ವಿದ್ಯುತ್ ಹರಿದಿದೆ ಅಂತ ಅರ್ಥ ವಿದ್ಯುತ್ ಇಲ್ಲಿಂದ ಕನೆಕ್ಷನ್ ಕೊಟ್ಟಿದೆ ನಾವು ಇದರ ಇದು ಇದರ ವಿದ್ಯುತ್ ಇದಕ್ಕೆ ಬರ್ತದ ಇಲ್ಲ ಮತ್ತು ಎಲ್ಲಿಂದ ಬಂದದ್ದು ನಮಗೆ ಗೊತ್ತಿದೆ ವಿದ್ಯುತ್ ಕಾಂತಿಯ ಪ್ರೇರಣೆ ಬದಲಾಗುತ್ತಿರುವ ಕಾಂತ ಕ್ಷೇತ್ರ ಏನು ಮಾಡುತ್ತದೆ ವಿದ್ಯುತ್ ಕ್ಷೇತ್ರವನ್ನು ಉಂಟು ಮಾಡ್ತದೆ ಅಂತೇಳಿ ಇಲ್ಲಿ ಕೂಡ ಹಾಗೆ ನೀವು ಸ್ವಿಚ್ ಆನ್ ಆಫ್ ಮಾಡ್ತಾ ಇದ್ದಾಗ ಇಲ್ಲಿ ಕಾಂತಕ್ಷೇತ್ರ ಬದಲಾಗಿದೆ ಒಪ್ಕೊಳ್ತೀರಾ ವಿದ್ಯುತ್ ಹರಿದಾಗ ಇಲ್ಲಿ ಕಾಂತಕ್ಷೇತ್ರ ಉಂಟಾಗಿದೆ ಆ ಕಾಂತಕ್ಷೇತ್ರ ಬದಲಾದಂತಹ ಕಾಂತಕ್ಷೇತ್ರ ಆ ಬದಲಾದ ಕಾಂತಕ್ಷೇತ್ರ ಏನು ಉಂಟು ಮಾಡಿದೆ ಇಲ್ಲಿ ಈ ತಂತಿಯ ಸುರುಳಿಗೆ ವಿದ್ಯುತ್ ಶಕ್ತಿಯನ್ನು ಪ್ರೇರಣೆ ಮಾಡಿದೆ ಇದಕ್ಕೆ ಕೂಡ ಹೆಸರೇನು ವಿದ್ಯುತ್ ಕಾಂತೀಯ ಪ್ರೇರಣೆ ಒಂದು ವಾಹಕದಲ್ಲಿ ಬದಲಾಗುತ್ತಿರುವಂತಹ ಕಾಂತಕ್ಷೇತ್ರ ಕೇಳಿಲ್ಲಿ ಈ ಒಂದು ವಾಹಕದಲ್ಲಿ ಬದಲಾಗುತ್ತಿರುವಂತಹ ಕಾಂತಕ್ಷೇತ್ರ ಇನ್ನೊಂದು ವಾಹಕದಲ್ಲಿ ಏನು ಮಾಡ್ತದೆ ಅಥವಾ ಇನ್ನೊಂದು ಸುರುಳಿಯಲ್ಲಿ ಏನು ಮಾಡ್ತದೆ ವಿದ್ಯುತ್ ಕ್ಷೇತ್ರ ವಿದ್ಯುತ್ ಶಕ್ತಿಯನ್ನು ಪ್ರೇರಣೆ ಮಾಡ್ತದೆ ಇದಕ್ಕೆ ಕೂಡ ಹೆಸರು ಹೇಳ್ಬೋದು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತೇಳಿ ಇದಕ್ಕೇನು ಹೇಳ್ತಾರೆ ವಿದ್ಯುತ್ ಕಾಂತಿಯ ಪ್ರೇರಣೆ ಒಂದು ಸುರುಳಿಯಲ್ಲಿರುವಂತಹ ಬದಲಾಗುತ್ತಿರುವಂತಹ ಕಾಂತಕ್ಷೇತ್ರ ಇನ್ನೊಂದು ಸುರುಳಿಯಲ್ಲಿ ಏನು ಮಾಡೋದು ವಿದ್ಯುತ್ ಶಕ್ತಿಯನ್ನು ಪ್ರೇರಣೆ ಮಾಡ್ತದೆ ಅದಕ್ಕೆ ಹೆಸರು ವಿದ್ಯುತ್ ಕಾಂತಿಯ ಪ್ರೇರಣೆ ಹಾಗಾದ್ರೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ ವಿದ್ಯುತ್ ಕಾಂತಿಯ ಪ್ರೇರಣೆ ಅಂದರೆ ಇಲ್ಲಿ ಮೂಲವಾಗಿ ನಾವು ತಿಳ್ಕೊಳ್ಬೇಕಾದು ಬದಲಾಗುತ್ತಿರುವ ಕಾಂತಕ್ಷೇತ್ರ ಏನನ್ನು ಉಂಟು ಮಾಡೋದು ವಿದ್ಯುತ್ ಕ್ಷೇತ್ರ ಹಾಗಾದರೆ ನಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತೇ ಇಲ್ವಾ ವಿದ್ಯುತ್ ಕ್ಷೇತ್ರದಿಂದ ಕಾಂತಕ್ಷೇತ್ರ ಉಂಟಾಗಿದೆ ಅಂತ ನಾವು ಒಪ್ಕೊಂಡಿದ್ದೇವೆ ಈಗ ಹೇಳಿ ಕಾಂತಕ್ಷೇತ್ರದಿಂದ ವಿದ್ಯುತ್ ಕ್ಷೇತ್ರ ಉಂಟಾಗ್ತದೆ ಒಪ್ಕೊಳ್ತೀರಾ ಒಪ್ಕೊಳ್ಬಾರದು ಕಾಂತಕ್ಷೇತ್ರದಿಂದ ವಿದ್ಯುತ್ ಕ್ಷೇತ್ರ ಅಲ್ಲ ಮತ್ತೆ ಬದಲಾಗುತ್ತಿರುವ ಕಾಂತಕ್ಷೇತ್ರದಿಂದ ಏನಾಗ್ತದೆ ವಿದ್ಯುತ್ ಕ್ಷೇತ್ರ ಉಂಟಾಗ್ತದೆ ಅಂತ ಹೇಳಿ ತಿಳ್ಕೊಳ್ಬೋದು ಇದೇ ವಿದ್ಯುತ್ ಕಾಂತೀಯ ಪ್ರೇರಣೆ ಫ್ಲಮಿಂಗನ ಬಲಗೈ ನಿಯಮ ಇದು ಯಾಕೆ ಬೇಕು ಅಂತ ಮತ್ತೆ ನೋಡೋಣ ಈ ಫ್ಲೆಮಿಂಗನ ಬಲಗೈ ನಿಯಮ ಏನು ಹೇಳ್ತದೆ ಇದನ್ನು ಯಾಕೆ ಫ್ಲೆಮಿಂಗ ಅಂತ ಹೇಳ ಹೆಸರು ಕೊಟ್ಟರು ಇದನ್ನು ಮೊತ್ತ ಮೊದಲಾಗಿ ತಿಳಿಸಿದ್ಯಾರು ಅಂದರೆ ಫ್ಲೆಮಿಂಗ ಅನ್ನುವಂಥ ಆದ ಕಾರಣ ಇದಕ್ಕೇನು ಹೆಸರು ಕೊಟ್ಟರು ಫ್ಲೆಮಿಂಗನ ಬಲಗೈ ಈಗ ನಮ್ಮ ಬೆರಳು ಅಂತ ಕೊಡೋ ಫ್ಲೆಮಿಂಗ್ ಅಂದು ಬೇಡ ನಮ್ಮ ಬಲಗೈಯ ಮೂರು ಬೆರಳುಗಳು ಮೊದಲನೆಯ ಮೂರು ಬೆರಳುಗಳು ಯಾವುದೆಲ್ಲ ಹೆಬ್ಬೆರಳು ತೋರು ಬೆರಳು ಮಧ್ಯದ ಬೆರಳು ಸರಿ ನೋಡ್ಕೊಳ್ಳಿ ಹೆಬ್ಬೆರಳು ತೋರು ಬೆರಳು ಮಧ್ಯದ ಬೆರಳು ಇವುಗಳನ್ನು ಏನು ಮಾಡಬೇಕಂದ್ರೆ ಪರಸ್ಪರ ಲಂಬವಾಗಿರುವಾಗ ಏನದು ಪರಸ್ಪರ ಲಂಬ ಅಂದರೆ ನೋಡಿ ಇದಕ್ಕೆ ಇದು ಲಂಬ ತೋರು ಬೆರಳು ಮಧ್ಯದ ಬೆರಳು ಹೀಗೆ ನೋಡಿದರೆ ಇದಕ್ಕೆ ಇದು ಲಂಬ ಅದಕ್ಕೆ ಏನು ಹೇಳೋದು ನಾವು ಪರಸ್ಪರ ಮ್ಯೂಚುವಲಿ ಪರ್ಪೆಂಡಿಕುಲರ್ ಈಚರ್ದರ್ ಅಂತ ಹೇಳ್ತಾರೆ ಹೇಗೆ ಪರಸ್ಪರ ಲಂಬ ಆಗಿರುವ ಹಾಗೆ ಕಾಣುತ್ತದೆ ಹೇಗೆ ನಿಮಗೆ ಈ ರೀತಿ ಹಿಡ್ಕೊಳ್ಳೋದಕ್ಕೆ ನಾವೇನು ಹೇಳ್ತೇವೆ ಪರಸ್ಪರ ಲಂಬ ಅಂತೇಳಿ ಫ್ಲಮಿಂಗ್ ಬಲಗೈ ನಿಯಮ ಹೇಳ್ತದೆ ನಮ್ಮ ಬಲಗೈಯ ಮೊದಲನೆಯ ಮೂರು ಬೆರಳುಗಳು ಹೆಬ್ಬೆರಳು ತೋರು ಬೆರಳು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿಟ್ಟಾಗ ಈ ತೋರು ಬೆರಳು ಹೆಬ್ಬೆರಳು ಸಾರಿ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸ್ತದೆ ಹೆಬ್ಬೆರಳು ಏನು ಸೂಚಿಸ್ತದೆ ವಾಹಕದ ಚಲನೆಯ ದಿಕ್ಕನ್ನು ಆನಂತರ ತೋರು ಬೆರಳು ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ ಇದು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತದೆ ಆನಂತರ ಮದ್ಯದ ಬೆರಳು ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ ಪ್ರೇರಿತ ವಿದ್ಯುತ್ ಪ್ರವಾಹ ಇಲ್ಲಿ ಹೇಳುವಾಗ ವಿದ್ಯುತ್ ಪ್ರವಾಹ ಅಂತ ಹೇಳಬಾರ್ದು ಪ್ರೇರಿತ ಯಾಕೆ ವಿದ್ಯುತ್ ಪ್ರವಾಹ ಇಲ್ಲಿ ಪ್ರೇರಿತ ಆದದ್ದು ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಆದ ಕಾರಣ ಪ್ರೇರಿತ ವಿದ್ಯುತ್ ಪ್ರವಾಹದ ಚಲನೆಯನ್ನು ಸೂಚಿಸ್ತು ಹೇಳುವುದೇ ಯಾವುದು ಫ್ಲೆಮಿಂಗನ ಬಲಗೈನಿ ಇನ್ನೊಮ್ಮೆ ಹೇಳ್ತಾನೆ ಬಲಗೈಯ ಹೆಬ್ಬೆರಳು ತೋರು ಬೆರಳು ಮದ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿಟ್ಟಾಗ ಈ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ತೋರು ಬೆರಳು ಕಾಂತಕ್ಷೇತ್ರ ದಿಕ್ಕನ್ನು ಆನಂತರ ಮದ್ಯದ ಬೆರಳು ವಾಹಕ ಮದ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ ಅಂತ ಹೇಳುವುದು ಯಾವುದು ಫ್ಲೆಮಿಂಗನ ಬಲಗೇನೆ ಈಗ ಒಂದು ಕ್ವಶನ್ ನಿಮ್ಮ ಹತ್ರ ಬರ್ತದೆ ಈ ನಿಯಮ ಯಾಕೆ ಬೇಕು ಯಾಕೆ ಬೇಕು ಅಂತೇಳಿದರೆ ಪ್ರೇರಿತ ವಿದ್ಯುತ್ ಪ್ರವಾಹದಲ್ಲಿ ಏನಾಗಿರುವಂಥದ್ದು ಏನು ಆ ತತ್ವ ಹೇಳುತ್ತದೆ ಆ ತತ್ವದಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಬದಲಾಗುತ್ತಿರುವಂತಹ ಕಾಂತ ಕ್ಷೇತ್ರದಿಂದ ವಿದ್ಯುತ್ ಕ್ಷೇತ್ರ ಉಂಟಾಗ್ತದೆ ವಿದ್ಯುತ್ ಪ್ರವಾಹ ಪ್ರೇರಿತ ಆಗ್ತದೆ ಆ ವಿದ್ಯುತ್ ಪ್ರವಾಹದ ದಿಕ್ಕು ಯಾವುದು ಅದನ್ನು ತಿಳ್ಕೊಳ್ಬೇಕು ಅಂತಾದರೆ ಯಾವುದು ಬೇಕು ಫ್ಲೆಮಿಂಗನ ಬಲಗೈ ನಿಯಮ ಅರ್ಥ ಮಾಡಿಕೊಳ್ಳಿ ಸುಮ್ಮನೆ ನಿಯಮ ಮಾಡಿರುವಂಥದ್ದಲ್ಲ ಅಲ್ಲಿ ಉತ್ಪತ್ತಿಯಾದಂತಹ ವಿದ್ಯುತ್ ಪ್ರವಾಹ ಇದೆಯಲ್ಲ ಪ್ರೇರಿತ ವಿದ್ಯುತ್ ಪ್ರವಾಹ ಇದೆಯಲ್ಲ ಅದರ ದಿಕ್ಕನ್ನು ತಿಳ್ಕೊಳ್ಳಿಕ್ಕೆ ಯಾವುದಿರುವಂಥದ್ದು ಫ್ಲೆಮಿಂಗನ ಬಲಗೈನು ಇದು ಎರಡೂ ಇಂಪಾರ್ಟೆಂಟ್ ಇದು ಎಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀವು ಕೇಳಿರ್ಬೋದು ಡೈನಮೊ ಅಥವಾ ಅದಕ್ಕೆ ಇನ್ನೊಂದು ವಿದ್ಯುತ್ ಜನಕ ಅಂತ ಕರೀತಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಏನು ಕೊಟ್ಟಿದ್ದಾರೆ ವಿದ್ಯುತ್ ಜನಕ ಈ ವಿದ್ಯುತ್ ಜನಕಕ್ಕೆ ಇನ್ನೊಂದು ಹೆಸರು ಗೊತ್ತಿರಲಿ ಡೈನಮೊ ಅಥವಾ ಜನರೇಟರ್ ಅಂತ ಕೂಡ ಕರೀತಾರೆ ವಿದ್ಯುತ್ ಜನಕ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನು ಡೈನಮೊ ಅಥವಾ ಏನು ಕರೆಯುವಂಥದ್ದು ಇನ್ನೊಂದು ಹೆಸರು ಜನರೇಟರ್ ನೋಡಿ ವಿದ್ಯುತ್ ಜನಕ ಡೈನಮೊ ಅಥವಾ ಯಾವುದು ಜನರೇಟರ್ ಅಂದ್ರೆ ಏನು ಯಾವುದೇ ಒಂದು ಡಿವೈಸ್ ಉತ್ಪನ್ನ ಅದು ಏನು ಮಾಡ್ತದೆ ಹೇಳಿದ್ರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಭರವಸ್ತದೆ ಏನು ಮಾಡ್ತದೆ ಈ ವಿದ್ಯುತ್ ಜನಕ ಅಂದರೆ ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಅದಕ್ಕೆ ಹೆಸರೇನು ಜನಕ ಇದನ್ನು ತುಂಬ ನೀವೇನು ಆಲೋಚನೆ ಮಾಡೋದು ಬೇಡ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಮನೆಗಳಲ್ಲಿ ಏನಾದರೂ ಪ್ರೋಗ್ರಾಮ್ ಇದ್ದರೆ ನಾವು ಏನು ಮಾಡ್ತೇವೆ ಅಂತೇಳಿದ್ರೆ ಅಲ್ಲಿ ಕರೆಂಟ್ನ ಸಮಸ್ಯೆ ಇರ್ತದೆ ಆ ಕಾರಣಕ್ಕೆ ಒಂದು ಜನರೇಟರ್ ಅಂತೇಳಿ ತರ್ತೇವೆ ಎಲ್ಲರೂ ಕೇಳಿದರೆ ನೀವು ಜನರೇಟರ್ ಡೈನಮಾ ತರುವುದು ಅಂತೇಳಿ ಅದಕ್ಕೆ ಜನ್ರೇಟರ್ ಜನ್ರೇಟರ್ ಅಂತ ಮಾಮೂಲಿ ಲ್ಯಾಂಗ್ವೇಜ್ ನಾವು ಹತ್ತೆ ಅದು ಡೈನೊಮ್ ಆ್ಯಕ್ಚುಲಿ ಅದಕ್ಕೆ ನಾವು ಹೆಸರು ಕನ್ನಡದಲ್ಲಿ ವಿದ್ಯುತ್ ಜನಕ ಅಂತ ಅದನ್ನು ತರ್ತಾರೆ ಅದು ಯಾಕೆ ಇರುವಂಥದ್ದು ಕರೆಂಟ್ ಹೋದಾಗ ಮನೆಯಲ್ಲಿ ಏನು ನಮಗೆ ಬದಲಿ ವಿದ್ಯುತ್ತನ್ನ ವ್ಯವಸ್ಥೆ ಆಗಬೇಕು ಅದಕ್ಕೋಸ್ಕರ ಅದಕ್ಕೆ ನಾವು ಡೀಸೆಲನ್ನು ಹಾಕಿ ಅದನ್ನು ಏನು ಮಾಡೋದು ತಿರುಗಿಸ್ತೇವೆ ನೋಡಿರ್ಬೋದು ನೀವು ಅದರ ಒಂದು ಹ್ಯಾಂಡ್ಲ್ ಇರ್ತದೆ ಅದನ್ನು ತಿರುಗಿಸ್ತೇವೆ ತಿರುಗಿಸುವುದಂದ್ರೆ ಏನು ಹ್ಯಾಂಡ್ಲನ್ನು ಅದೇ ಯಾಂತ್ರಿಕ ಶಕ್ತಿ ಏನು ಯಾಂತ್ರಿಕ ಶಕ್ತಿ ಯಾಂತ್ರಿಕ ಶಕ್ತಿ ಅದು ತಿರುಗಿದಾಗ ಮನೆಗೆ ಅದನ್ನು ಕನೆಕ್ಷನ್ ಮಾಡಿದರೆ ಏನಾಗ್ತದೆ ನಮ್ಮ ಮನೆಯಲ್ಲಿರೋ ಫ್ಯಾನುಗಳು ಉರಿತದೆ ಫ್ಯಾನುಗಳು ವರ್ಕ್ ಆಗ್ತದೆ ಮತ್ತು ಲೈಟ್ಗಳು ಉರಿತದೆ ಎಲ್ಲವೂ ಏನಾಗ್ತದೆ ಕೆಲಸ ಆಗ್ತದೆ ಅಂದರೆ ವಿದ್ಯುತ್ ಶಕ್ತಿ ಸಿಕ್ಕಿದೆ ಹೇಗೆ ಸಿಕ್ಕಿದ್ದು ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಬರೋದು ಅದಕ್ಕೆ ಹೆಸರೇನು ವಿದ್ಯುತ್ ಜನಕ ಅದೇ ಯಾವುದು ಡೈನಮೊ ಅಂತೇಳಿ ಕರಿತೇವೆ ಇದು ಜನರೇಟರ್ ವಿದ್ಯುತ್ ಜನಕ ಅಥವಾ ಏನು ಡೈನಮೋ ಅಂತ ಕರಿತಾರೆ ಹಾಗಾದರೆ ಡೈನಮೊ ಅಂದ್ರೇನು ಇದು ಒಂದು ಸಾಧನ ಏನು ಮಾಡ್ತದೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ಯಾವುದು ವಿದ್ಯುತ್ ಜನಕ ಈಗ ಯಾಕೆ ನಾನು ವಿದ್ಯುತ್ ಜನಕದ ವಿಷಯವನ್ನು ಹೇಳಿದೆ ನಾವು ಈಗ ಮಾಡಿದ ಪ್ರಯೋಗವು ಎಲ್ಲವೂ ಕೂಡ ನಾವು ವಿದ್ಯುತ್ ಕಾಂತಿಯ ಪ್ರೇರಣೆ ಬಗ್ಗೆ ತಿಳ್ಕೊಂಡೆವು ಏನು ವಿದ್ಯುತ್ ಕಾಂತಿಯ ಪ್ರೇರಣೆ ಹಾಗಾದರೆ ವಿದ್ಯುತ್ ಕಾಂತಿಯ ಪ್ರೇರಣೆ ಮತ್ತು ವಿದ್ಯುತ್ ಜನಕಕ್ಕೆ ಏನು ಸಂಬಂಧ ಸಂಬಂಧ ಇದೆ ವಿದ್ಯುತ್ ಜನಕ ಈ ಡೈನಮದ ತತ್ವ ಯಾವುದು ಅಂತ ಕೇಳಿದರೆ ಅದೇ ವಿದ್ಯುತ್ ಕಾಂತೀಯ ಪ್ರೇರಣೆ ಅರ್ಥ ಮಾಡ್ಕೊಳ್ಳಿ ವಿದ್ಯುತ್ ಜನಕದ ತತ್ವ ಯಾವುದು ವಿದ್ಯುತ್ ಕಾಂತಿಯ ಪ್ರೇರಣೆ ವೆರಿ ವೆರಿ ಇಂಪಾರ್ಟೆಂಟ್ ವಿದ್ಯುತ್ ಜನಕದ ತತ್ವ ಯಾವುದು ವಿದ್ಯುತ್ ಕಾಂತಿಯ ಪ್ರೇರಣೆ ಹಾಗಾದರೆ ಏನು ವಿದ್ಯುತ್ ಜನಕ ಕೆಲಸ ಮಾಡೋದು ಹೇಗೆ ವಿದ್ಯುತ್ ಕಾಂತಿಯ ಪ್ರೇರಣೆಯಿಂದ ಅಲ್ಲಿಂದ ಏನಾಗಿದೆ ಅಂತ ನಿಮಗೆ ಅರ್ಥ ಆಗ್ತದೆ ಹಾಗಾದರೆ ಅಲ್ಲಿ ಕೂಡ ಕಾಂತಕ್ಷೇತ್ರ ಬದಲಾಗಿದೆ ಬದಲಾದದರಿಂದ ಏನು ಉಂಟಾದದ್ದು ವಿದ್ಯುತ್ ಉಂಟಾದದ್ದು ವಿದ್ಯುತ್ ಜನಕ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತದೆ ಯಾವುದರಿಂದ ವಿದ್ಯುತ್ ಉತ್ಪತ್ತಿ ಮಾಡೋದು ವಿದ್ಯುತ್ ಕಾಂತಿಯ ಪ್ರೇರಣೆ ಏನು ವಿದ್ಯುತ್ ಕಾಂತಿಯ ಪ್ರೇರಣೆ ಅಂದರೆ ಬದಲಾಗುತ್ತಿರುವಂತಹ ಕಾಂತಕ್ಷೇತ್ರ ಏನು ಉಂಟು ಮಾಡ್ತದೆ ಅದು ವಿದ್ಯುತ್ತನ್ನು ಪ್ರೇರಣೆ ಮಾಡ್ತದೆ ಅದೇ ವಿದ್ಯುತ್ ಜನಕದ ತತ್ವ ವಿದ್ಯುತ್ ಕಾಂತಿಯ ಪ್ರೇರಣೆ ಅನ್ನುವಂಥದ್ದು ವಿದ್ಯುತ್ ಜನಕದ ತತ್ವ ಇನ್ನೊಂದು ಗೊತ್ತಿರಲಿ ಡೈನಮೊ ರೂಲ್ ಅಂತ ಕರೀತಾರೆ ಡೈನಮೊ ರೂಲು ಅಂತೇಳಿ ಡೈನಮೋ ನಿಯಮ ಅಂತ ಕರೀತಾರೆ ಅಥವಾ ವಿದ್ಯುತ್ ಜನಕ ನಿಯಮ ಅಂತ ಕರೀತಾರೆ ಅದೇ ಫ್ಲೆಮಿಂಗನ ಬಲಗೈ ನಿಯಮ ಡೈನಮೋ ನಿಯಮ ಅಥವಾ ಎಂಥದ್ದು ಜನಕ ನಿಯಮ ಅಂದರೆ ಯಾವುದು ಫ್ಲೆಮಿಂಗನ ಬಲಗೈ ನಿಯಮಕ್ಕೆ ಇನ್ನೊಂದು ಹೆಸರು ಡೈನಮೋ ನಿಯಮ ಜನಕ ನಿಯಮ ಎಂದರೇನು ಅಂತ ಕೇಳಿದರೆ ನೀವು ಫ್ಲೆಮಿಂಗನ್ನು ಬಲ ಯಾಕೆ ಫ್ಲೆಮಿಂಗನ್ನು ಬಲಗೈ ನಿಯಮ ಇರೋದು ಆ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತಿಳ್ಕೊಳ್ಳಿಕ್ಕಿರುವಂಥದ್ದೇ ಯಾವುದು ಫ್ಲೆಮಿಂಗನ ಬಲಗೈ ನಿಯಮ ಇಲ್ಲಿ ಎರಡು ನಾನು ಬಿಟ್ಕೊಳ್ಳಿ ಒಂದು ಹೇಳುವಂಥದ್ದು ವಿದ್ಯುಜ್ಜನಕದ ತತ್ವ ಅಂತ ಕೇಳಿದರೆ ವಿದ್ಯುತ್ ಕಾಂತಿಯ ಪ್ರೇರಣೆ ಜನಕದ ನಿಯಮ ಅಂತ ಕೇಳಿದರೆ ಅದೇ ಫ್ಲೆಮಿಂಗನ ಬಲಗೈ ನಿಯಮ ಇನ್ನೊಂದಿದೆ ಮೋಟರ್ ಅಂತೇಳಿ ಮೋಟರ್ ಅಂತೇಳಿದ್ರೇನು ಅದು ಸರಿ ಯಾವುದರ ವಿರುದ್ಧ ವಿದ್ಯುತ್ ಜನಕದ್ದು ವಿದ್ಯುಜನಕ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿ ಮಾಡಿತು ಮೋಟಾರ್ ಏನು ಮಾಡ್ತದೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿ ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಮೋಟಾರ್ ಅಂತ ಬಂದ ತಕ್ಷಣ ನೀವು ಫ್ಯಾನನ್ನು ನೆನಪಿಟ್ಕೊಳ್ಳಿ ಫ್ಯಾನ್ ತಿರುಗಬೇಕು ಅಂತಾದರೆ ಏನಾಗಬೇಕು ನಾವು ಕರೆಂಟ್ ಇರಬೇಕು ಆಗ ಫ್ಯಾನ್ ತಿರುಗ ಆದರೆ ವಿದ್ಯುತ್ ಶಕ್ತಿಯಲ್ಲಿ ಏನಾದರು ತಿರುಗಿದ್ದು ಅಂತ ಹೇಳಿದರೆ ಏನರ್ಥ ಅದು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗಿದೆ ಹಾಗಾದರೆ ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿ ಆದರೆ ಅದು ಮೋಟಾರ್ ಅದೇ ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿ ಆದರೆ ಅದು ವಿದ್ಯುತ್ ಜನಕ ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಮುಖ್ಯವಾಗಿ ವಿದ್ಯುತ್ ಕಾಂತಿಯ ಪ್ರೇರಣೆ ಬಲಗೈ ನಿಯಮ ಮತ್ತು ವಿದ್ಯುತ್ ಜನಕದ ಬಗ್ಗೆ ತಿಳ್ಕೊಂಡಿದ್ದೇವೆ ಕೆಲವು ಪ್ರಶ್ನೆಗಳನ್ನು ಬರ್ಕೊಳ್ಳಿ ವಿದ್ಯುತ್ ಕಾಂತಿಯ ಪ್ರೇರಣೆ ಎಂದರೇನು ಎರಡನೇ ಪ್ರಶ್ನೆ ಫ್ಲೆಮಿಂಗನ ಬಲಗೈ ನಿಯಮವನ್ನು ನಿರೂಪಿಸಿ ಮೂರನೇ ಪ್ರಶ್ನೆ ವಿದ್ಯುತ್ ಜನಕ ಎಂದರೇನು ನಾಲ್ಕನೇ ಪ್ರಶ್ನೆ ವಿದ್ಯುತ್ ಮೋಟಾರ್ ಎಂದರೇನು ಇಷ್ಟು ಪ್ರಶ್ನೆಗಳನ್ನು ನೀವು ನೋಟ್ಸಲ್ಲಿ ಬರ್ಕೊಳ್ಬೇಕು ಎಕ್ಸ್ಟ್ರಾ ಪ್ರಶ್ನೆ ಪ್ರಶ್ನೆಗಳನ್ನು ನಾನು ವಾಟ್ಸಪ್ಪಲ್ಲಿ ಕಳಿಸ್ತೇನೆ ಸಾಯಿರೋ